hello, welcome all of you. today we are going to solve problem on income tax law and practice with special reference to income from capital gains. this is a question paper problem which is asked in 2019 for two months for final year bcom students. similar type of questions are asked for bcom, bba and other ಕೋರ್ಸಸ್ ಆಲ್ಸೋ ಈ ನೇರವಾಗಿ ನಾವು ಪ್ರಾಬ್ಲಮ್ಗೆ ಹೋಗೋಣ ಫ್ರಮ್ ದ ಗಿವನ್ ಇನ್ಫಾರ್ಮೇಷನ್ ಕಾಂಪ್ಯೂಟ್ ದ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕೆಳಕಂಡ ಮಾಹಿತಿಯಿಂದ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನನ್ನು ಕಂಡುಹಿಡೀರಿ ಅಂತೇಳಿ ಪ್ರಾಬ್ಲಮಲ್ಲಿ ಹೇಳ್ತಾ ಇದ್ದಾರೆ ಸೊ ಇಯರ್ ಡೇಟ್ ಆಫ್ ಪ್ರಾಪರ್ಟಿ ಪರ್ಚೇಸ್ಡ್ ಆನ್ ಒನ್ ಡಿಸೆಂಬರ್ ನೈನ್ಟೀನ್ ನೈಂಟಿ ಏಟ್ ಕಾಸ್ಟ್ ಆಫ್ ಅಕ್ವಿಸಿಷನ್ ವಾಸ್ ರುಪೀಸ್ ಟು ಲ್ಯಾಕ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ ಒನ್ ಫೋರ್ ಟೂ ತೌಸಂಡ್ ಒನ್

ಅದನ್ನು ಖರೀದಿ ಮೌಲ್ಯ ಎರಡು ಲಕ್ಷ ಇರುತ್ತೆ ಆದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಒಂದು ನಾಲ್ಕು ಎರಡು ಸಾವಿರದ ಒಂದರಂದು ಮೂರು ಲಕ್ಷ ಇರುತ್ತೆ ಈ ಪ್ರಾಪರ್ಟಿಯನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಆರ್ಥಿಕ ವರ್ಷದಲ್ಲಿ ಮೂವತ್ತೊಂಬತ್ತು ಲಕ್ಷಕ್ಕೆ ಮಾರಾಟ ಮಾಡ್ತಾರೆ ಹೀಗಿದ್ದರೆ ಇದರ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಸಿಷನ್ ಏನು ಕಂಡುಹಿಡಿಯಿರಿ ಅಂತೇಳಿ ಪ್ರಾಬ್ಲಮಲ್ಲಿ ಕೇಳಿದ್ದಾರೆ ಸೊ ಲೆಟ್ಸ್ ಬಿಗಿನ್ ಫಾರ್ ದ ಸೊಲ್ಯೂಷನ್ ಕಾಂಪಿಟೇಷನ್ ಆಫ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಜಿಷನ್ ದಿಸ್ ಪ್ರಾಪರ್ಟಿ ಈಸ್ ಅಕ್ವೈರ್ಡ್ ಬಿಫೋರ್ ಒನ್ ಫೋರ್ ಟೂ ತೌಸಂಡ್ ಒನ್ ಈ ಆಸ್ತಿಯನ್ನು ಒಂದು ನಾಲ್ಕು ಎರಡು ಸಾವಿರ ಒಂದಕ್ಕಿನ ಹಿಂದಿನ ಅವಧಿಯಲ್ಲಿ ಖರೀದಿ ಮಾಡಲಾಗಿದೆ ಸೊ ದೆನ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ ಒನ್ ಫೋರ್ ಟು ತೌಸಂಡ್ ಒನ್ ವಿಚ್ ವರ್ ಈಸ್ ಹೈಯರ್ ಒಂದು ನಾಲ್ಕು ಎರಡು ಸಾವಿರ ಒಂದಕ್ಕಿನ ಹಿಂದೆ ಪ್ರಾಪರ್ಟಿಯನ್ನು ಖರೀದಿಸಿದಂಥ ಸಂದರ್ಭದಲ್ಲಿ ಕಾಸ್ಟ್ ಆಫ್ ಅಕ್ವಜಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಒಂದು ನಾಲ್ಕು ಎರಡು ಸಾವಿರದ ಒಂದರ ಅಂದು ಇರುವಂತಹ ಸ್ವಾಭಾವಿಕ ಮಾರುಕಟ್ಟೆಯ ಬೆಲೆ ಮತ್ತು ಖರೀದಿಸಿದ ಮೌಲ್ಯ ಎರಡರಲ್ಲಿ ಯಾವುದು ಹೆಚ್ಚಿನ ಮೌಲ್ಯ ಇರುತ್ತೋ ಅದನ್ನು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತೇಳಿ ಪರಿಗಣಿಸಬೇಕಾಗುತ್ತೆ ಹೀಗೆ ನಾವು ನೋಡಿದಾಗ ಕಾಸ್ಟ್ ಆಫ್ ಅಕ್ವಜಿಷನ್ ಈಸ್ ರುಪೀಸ್ ಟು ಲ್ಯಾಕ್ ಆ್ಯಂಡ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಈಸ್ ರುಪೀಸ್ ತ್ರೀ ಲ್ಯಾಕ್ ವಿಚ್ ಎವರ್ ಈಸ್ ಹೈಯರ್ ಈಸ್ ತ್ರೀ ಲ್ಯಾಕ್ ದಟ್ ಈಸ್ ಎ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಲ್ಲಿ ಖರೀದಿಸಿದ ಮೌಲ್ಯ ಎರಡು ಲಕ್ಷ ಮಾರುಕಟ್ಟೆ ಬೆಲೆ ಮೂರು ಲಕ್ಷ ಇದೆ ಇವೆರಡರಲ್ಲಿ ಅತಿ ಹೆಚ್ಚಿನದು ಮಾರುಕಟ್ಟೆ ಬೆಲೆ ಮೂರು ಲಕ್ಷ ಆಗಿರುತ್ತೆ ಹಾಗಾಗಿ ಮೂರು ಲಕ್ಷವನ್ನು ಕಾಸ್ಟ್ ಆಫ್ ಅಕ್ವಸಿಷನ್ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಹಾಗಾದರೆ ಇಂಡೆಕ್ಸಡ್ ಕಾಸ್ಟ್ ಆಫ್ ಅಕ್ವಸಿಷನನ್ನು ನಾವು ತೊಗೊಳ್ಳೋವಂಥ ಸಂದರ್ಭದಲ್ಲಿ ಇಂಡೆಕ್ಸಡ್ ಕಾಸ್ಟ್ ಆಫ್ ಅಕ್ವೂಸಿಷನ್ ಈಸ್ ಈಕ್ವಲ್ ಟು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಡಿವಿಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್

ಸೊಲ್ಯೂಷನ್ಗೆ ವ್ಯಾಲ್ಯೂಸನ್ನು ಸಬ್ಸ್ಟ್ಯೂಟ್ ಮಾಡೋಂಥ ಸಂದರ್ಭದಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ ಇಕ್ವಲ್ ಟು ರುಪೀಸ್ ತ್ರೀ ಲ್ಯಾಕ್ ಡಿವಿಡೆಡ್ ಬೈ ಒನ್ ಹಂಡ್ರೆಡ್ ಇಂಟು ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಒನ್ ಒಂದು ನಾಲ್ಕು ಎರಡು ಸಾವಿರದ ಒಂದರಂದು ಸೂಚ್ಯಂಕ ಸಿ ಡಬಲ್ ಐ ಒನ್ ಹಂಡ್ರೆಡ್ ಇರುತ್ತೆ ಮತ್ತು ಪ್ರಾಪರ್ಟಿ ಸೇಲ್ ಮಾಡಿದಂಥ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಸಿ ಡಬಲ್ ಐ ಬಂದು ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಒನ್ ಇರುತ್ತೆ ಸೊ ದೆನ್ ವಿ ಸಿಂಪ್ಲಿಫೈಡ್ ವಿಲ್ ಗೆಟ್ ದ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಈಸ್ ರುಪೀಸ್ ನೈನ್ ಲ್ಯಾಕ್ ನೈಂಟಿ ತ್ರೀ ತೌಸಂಡ್ ನಾವೀಗೆ ಸರಳೀಕರಣಗೊಳಿಸಿದಾಗ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಒಂಬತ್ತು ಲಕ್ಷ ತೊಂಬತ್ತ್ಮೂರು ಸಾವಿರ ರೂಪಾಯಿ ಆಗುತ್ತೆ ಸೊ ಇದಿಷ್ಟು ಪ್ರಾಬ್ಲಮ್ನ ಸಾರಾಂಶ ಆಗುತ್ತೆ ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಗಳಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಹಲವಾರು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಇದರಿಂದ ಉಪಯೋಗ ಆಗಲಿ ಅಂಥೇಳಿ ತಮ್ಮೆಲ್ಲರನ್ನ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು